ವೆಲ್ಕಮ್ ಬ್ಯಾಕ್ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಇನ್ನುಳಿದ ಸುದ್ದಿಯನ್ನು ನೋಡೋಣ ಬನ್ನಿ. ದಾವಣಗೆರೆ ಮೂಲದ ಕುಟುಂಬವೊಂದು ಅಮೆರಿಕದಲ್ಲಿ ಮೃತಪಟ್ಟಿದೆ. 37 ವರ್ಷದ ಯೋಗೇಶ್ ಹೊನ್ನಾಳ, 35 ವರ್ಷದ ಪ್ರತಿಭಾ ಹೊನ್ನಾಳ್, 6 ವರ್ಷದ ಮಗು ಯಶ್ ಹೊನ್ನಾಳ್ ಮೃತ ದುರ್ದೈವಿಗಳು. ಕಳೆದ 9 ವರ್ಷಗಳ ಹಿಂದೆ ಮದುವೆಯಾಗಿ ಅಮೆರಿಕದಲ್ಲಿ ವಾಸವಾಗಿದ್ರು. ಮೂವರ ಸಾವು ಹಲವು ಅನುಮಾನಕ್ಕೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಮೂವರ ಶವಗಳನ್ನು ಸ್ವದೇಶಕ್ಕೆ ತರಿಸಿಕೊಡುವಂತೆ ಸರ್ಕಾರಕ್ಕೆ ಮೃತರ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಸಾವಿನ ನಿಖರ ಕಾರಣ ತಿಳಿಸಬೇಕು ಅಂತಲೂ ಕೇಳಿಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಗ್ರಾಮವೊಂದರಲ್ಲಿ ಅಪ್ರಾಪ್ತ ವಿದ್ಯಾರ್ಥಿನಿ ವಿವಾಹ ಮಾಡಿಕೊಂಡ ಶಿಕ್ಷಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಿಕ್ಷಕನಾಗಿದ್ದ ಅದೇ ಶಾಲೆಯಲ್ಲಿ ಓದ್ತಾ ಇದ್ದ 15 ವರ್ಷದ ವಿದ್ಯಾರ್ಥಿನಿಯನ್ನ ಶಿಕ್ಷಕ ಮದುವೆಯಾಗಿದ್ದಾನೆ. ವಿದ್ಯಾರ್ಥಿ ಮನೆಯಲ್ಲಿ ಬಾಡಿಗೆಗೆ ಅಂತ ಉಳಿದುಕೊಂಡಿದ್ದ ಶಿಕ್ಷಕ ದಿಲೀಪ್ ಕುಮಾರ್ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭ ಅವನ ಕೋಣೆಯಲ್ಲೇ ತಾಳಿ ಕಟ್ಟಿ ಮದುವೆಯಾಗಿರೋದು ಬೆಳಕಿಗೆ ಬಂದಿದೆ. ಈ ಕುರಿತು ಮೆಹಕರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿಕ್ಷಕನಿಗೆ ಅಮಾನತ್ತು ಬದಲು ವಜಾ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.